ಮಾಡಬೇಕಾಗಿದೆ. ಮನೆಯಲ್ಲೇ ಇರುವಂಥದ್ದು ಜೊತೆಗೆ ಜನಸಂದಣಿಯಲ್ಲಿ ಕೂಡದೆ ಅಲ್ಲಿ ನಾವೆಲ್ಲರೂ ಕೂಡದೆ ಬೇರೆ ಬೇರೆ ರೀತಿಯಲ್ಲಿ ಭಾಗಿಯಾಗದೆ ಮನೆಯಲ್ಲಿ ಇದ್ದು ನಾವು ಸಹಕಾರವನ್ನು ಸರ್ಕಾರಕ್ಕೆ ನೀಡಬೇಕು ಅನ್ನುವಂಥದ್ದು ಒಂದು ಮಾತು. ಜೊತೆಗೆ ಈ ಕೊರೋನಾ ರೋಗ ಬಂದ ಮೇಲೆ ಅನೇಕರಿಗೆ ಭಾಳಷ್ಟು ತೊಂದರೆಯಾಗಿದೆ, ಬಡವರಿಗೆ ಭಾಳಷ್ಟು ತೊಂದರೆಯಾಗಿದೆ. ಅಂಥ ಸಮಯದಲ್ಲಿ ಹೂವಿನಡಗಲಿ ತಾಲೂಕು ಮತ್ತು ಪಟ್ಟಣದಲ್ಲಿ ಅನೇಕ ದಾನಿಗಳು ಭಾಳಷ್ಟು ಮತ್ತು ಗೌರವಾನ್ವಿತವಾಗಿ ಅವರಿಗೆಲ್ಲ ಸಹಾಯವನ್ನು ಮಾಡಿದ್ದಾರೆ. ಹಲವಾರು ದಿನಗಳಿಂದ COVID-19 ಅನ್ನುವಂಥ ತಂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂಥ ಜನರಿಗೆ ಸಹಾಯ ಸಹಕಾರವನ್ನು ಬೇರೆ ಬೇರೆ ದಾನಿಗಳಿಂದ ಹತ್ತಿರ ಹೋಗಿ ಅವರು ಕೊಡುವಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಅವರಿಗೆ ಸಹಾಯವನ್ನು ಮಾಡುವಂಥ ಕಾಯಕಲ್ಪ ಇವರು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿ ಇಂದೂ ಸಹಿತ ನಮ್ಮ ದಿವಾಕರ್ ಯಜಾನಂದ್ರವರು ಸಹಿತ ಹಾಗೆ ಮಹಾಬಲೇಶ್ ದಿವಾಕರ್ ಅವರು ಸಹಿತ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೆ ಇವತ್ತು ದವಸ ಧಾನ್ಯಗಳು ತರಕಾರಿಗಳು ಜೊತೆಗೆ ಪಶುಗಳಿಗೆ ಮೇವುಗಳನ್ನು ಸಹಿತ ವಿತರಣೆ ಮಾಡಿದ್ದನ್ನು ನೋಡಿದರೆ ಹೂವಿನಡಗಲಿ ಪಟ್ಟಣ ನಿಜಕ್ಕೂ ಸಹಿತ ದಾನ ಧರ್ಮಕ್ಕೆ ಹಾಗೂ ನೊಂದವರಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪಟ್ಟಣ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳಿ ಇಂಥ ಪಟ್ಟಣದಲ್ಲಿ ಇನ್ನೂ ಸಹಿತ ಸಹಾಯ ಮಾಡುವಂಥವರ ಸಂಖ್ಯೆ ಹೆಚ್ಚಿಗೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕೊರೋನಾದಿಂದ ನಾವೆಲ್ಲ ಮುಕ್ತರಾಗಬೇಕಾದ್ರೆ ಮನೆಯಲ್ಲೇ ಇರೋಣ, ಜೊತೆಗೆ ಸರ್ಕಾರ ಹೇಳುವಂಥ ನಿಯಮಗಳನ್ನು ನಾವೆಲ್ಲ ಪಾಲನೆ ಮಾಡೋಣ ಅಂತ ಹೇಳ್ತಾ ಕೊರೋನಾದಿಂದ ಎಲ್ಲರೂ ಮುಕ್ತರಾಗಿ ಆರೋಗ್ಯವಂತರಾಗೋಣ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಜ್ಯುವೆಲರ್ಸ್ ಅನುಭವದಿಂದ ಶ್ರೀ ಗಜಾನನ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಕೊರೋನಾ ವಾರಿಯರ್ಸ್ ಅವರಿಗೆ ಒಂದು ಸಹಾಯ ಹಸ್ತವಾಗಿ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ದಾನ ರೂಪದಲ್ಲಿ ನೀಡಿರುತ್ತಾರೆ. ಅವರಿಗೆ ನಾವು ತುಂಬಿರುವುದರಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ರೀತಿ ಕರೋನಾಗೆ ತಮ್ಮ ಆರೋಗ್ಯವನ್ನೇ ಒತ್ತೆ ಇಟ್ಟು ಹೋರಾಡತಕ್ಕಂಥ ಎಲ್ಲರನ್ನ ಗುರುತಿಸ್ಬಿಟ್ಟು ಈ ರೀತಿ ಅವರಿಗೆ ಮಾನವೀಯತೆಯ ಮೌಲ್ಯಗಳನ್ನು ಮೆರೆಯುವಲ್ಲಿ ಈ ಗಜಾನನ ಜ್ಯುವೆಲರ್ಸ್ ಅವರು ಹೆಚ್ಚು ಆಸಕ್ತಿಯನ್ನು ವಹಿಸಿ ಕಾಳಜಿ ವಹಿಸಿ ಅವರಿಗೆ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಬಗ್ಗೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದಿವಾಕರ್ ಫ್ಯಾಮಿಲಿಯ ವತಿಯಿಂದ ನಮ್ಮ ಇವತ್ತು ನಮ್ಮ ಬ್ರದರ್ನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಅಲ್ಪ ಪ್ರಮಾಣದ ಒಂದು ಸಹಾಯವನ್ನು ನಮ್ಮ ಕೊರೋನಾ COVID-19 ತಂಡ ಅಂದರೆ ವೈದ್ಯರು ಹಾಗೆ 108 ಹಾಗೂ ಆಶಾ ಕಾರ್ಯಕರ್ತರಿಗೆ ನಮ್ಮ ಕೈದಾದ ಒಂದು ಸಹಾಯವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ COVID-19 ಎಲ್ಲ ನಮ್ಮ ಶಿವ ಯಾಕಂದ್ರೆ ಇವತ್ತು ಜೀವದ ಹಂಗಿಗೆ ಎಲ್ಲ ಗುರಿಯಾಗಿದೆ. ಜೀವದ ಹಂಗ ಅನ್ನುವಂಥದ್ದು ಎಲ್ಲರಿಗೂ ಜೀವ ಪ್ರಾಮುಖ್ಯತೆ. ಆದರೆ ನಮ್ಮ ಜೀವವನ್ನು ಎತ್ತಿ ಇಡುವಂಥ ಕಾರ್ಯ ದಿವಾಕರ್ ಬಂಧುಗಳು ಮಾಡಿದಾಗ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿ ಇಷ್ಟ ಮಾಡಿ.